ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಗೊತ್ತಿಲ್ಲದ 10 ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ರ್ಯಾಂಡಮ್ ಫ್ಯಾಕ್ಟ್ಸ್. ಪಬ್ಜಿ ವರ್ಷಕ್ಕೆ ಎಷ್ಟು ದುಡಿಯುತ್ತೆ, ತಿಂಗಳಿಗೆ ಎಷ್ಟು ದುಡಿಯುತ್ತೆ, ಮತ್ತು ಒಂದು ದಿನಕ್ಕೆ ಪಬ್ಜಿ ಎಷ್ಟು ದುಡಿಯುತ್ತೆ ಅಂತ ಹೇಳ್ತೀನಿ. ಮತ್ತೆ ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ಮ್ಯಾಗ್ನೆಟಿಕ್ ಫ್ಲೋಟಿಂಗ್ ಬೆಡ್. ಈ ಬೆಡ್ನ ಬೆಲೆ ಬಂದು ಸುಮಾರು $1.6 million ಅಂತ ಅಂದ್ರೆ ₹11,20,000. ಈ ರೀತಿ ಫ್ಯಾಕ್ಟ್ಸ್ಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮರೆಯದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದ್ರೆ ನಾನು ಇದೇ ರೀತಿ ಇನ್ಫಾರ್ಮೇಶನ್ಗಳನ್ನ ಹಾಕ್ತಾ ಇರ್ತೀನಿ. ನಂಬರ್ 10, ಈ ಫೋಟೋನ ನೋಡಿ, ಇದೇನು ಅಂತ ಕಂಡಿಡೀರಿ ನೋಡೋಣ. ಗೊತ್ತಾಗಲಿಲ್ಲ ಅಲ್ವಾ, ಇದು ಏನೂ ಅಲ್ಲ, ನಮ್ಮ ತಲೆ ಕೂದಲನ್ನ ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಈ ರೀತಿ ಕಾಣಿಸುತ್ತೆ, ಒಳ್ಳೆ ಗಂಟಾಗಿರೋ ರೀತಿ ಕಾಣಿಸುತ್ತೆ. ಅದೇ ನಾವು ಡೈರೆಕ್ಟ್ ಆಗಿ ನೋಡಿದಾಗ ನಮಗೆ ಸಾಫ್ಟ್ ಅಥವಾ ರಫ್ ಆಗಿರೋದು ಮಾತ್ರ ಗೊತ್ತಾಗುತ್ತೆ. ಅದನ್ನ ನಾವು ಮೈಕ್ರೋಸ್ಕೋಪ್ನಲ್ಲಿ ನೋಡಿದಾಗ ಅದು ಯಾವ ರೀತಿ ಇದೆ ಅಂತ ನಮಗೆ ಡೀಟೇಲ್ ಆಗಿ ಕಾಣಿಸುತ್ತೆ. ಫ್ಯಾಕ್ಟ್ ನಂಬರ್ 9, ಲೈಬ್ರರಿ ಆಫ್ ಥಿಂಗ್ಸ್. ಫ್ರೆಂಡ್ಸ್, ನಿಮಗೆ ಲೈಬ್ರರಿ ಅಂದಿದ ತಕ್ಷಣ ನೆನಪಾಗೋದು ಕಾಲೇಜಲ್ಲಿರೋ ಲೈಬ್ರರಿ ಅಥವಾ ಪಬ್ಲಿಕ್ ಲೈಬ್ರರಿ. ಆ ಲೈಬ್ರರಿಗೆ ಹೋಗ್ತೀವಿ ನಾವು, ಬುಕ್ಗಳನ್ನ ತಗೊಳ್ತೀವಿ, ಓದ್ತೀವಿ, ಆಮೇಲೆ ಅದಕ್ಕೆ ಎಷ್ಟು ರೆಂಟ್ ಕೊಡಬೇಕು ಆ ರೆಂಟ್ನ ಪೇ ಮಾಡ್ತೀವಿ. ಇದನ್ನು ನಾವು ಲೈಬ್ರರಿ ಅಂತ ಕರಿತೀವಿ. ಆದರೆ ನಿಮಗೆ ಲೈಬ್ರರಿ ಆಫ್ ಥಿಂಗ್ಸ್ ಬಗ್ಗೆ ಗೊತ್ತಿರೋಕ್ಕೆ ಸಾಧ್ಯವಿಲ್ಲ. ಏಕೆ ಅಂತ ಅಂದರೆ ಇದು ಇಂಡಿಯಾದಲ್ಲಿ ಅಷ್ಟೊಂದು ಇಲ್ಲ, ಫಾರಿನ್ ಕಡೆ ಎಲ್ಲ ಇದು ಜಾಸ್ತಿ ಆಗಿದೆ. ಲೈಬ್ರರಿ ಆಫ್ ಥಿಂಗ್ಸ್ ಅಂತ ಅಂದರೆ ಇದೊಂದು ಲೈಬ್ರರಿ, ಅದರಲ್ಲಿ ನಮಗೆ ಬೇಕಾಗಿರೋ ವಸ್ತುಗಳು ದೊರೆಯುತ್ತೆ, ಅದನ್ನು ನಾವು ರೆಂಟ್ಗೆ ಉಪಯೋಗಿಸ್ಕೊಳ್ಬೋದು. ಎಕ್ಸಾಂಪಲ್ ಕ್ಯಾಮ್ರಾ, ನಮಗೆ ಕ್ಯಾಮ್ರಾ ಬೇಕಾಗಿರುತ್ತೆ ಒಂದು ವಾರಕ್ಕೋಸ್ಕರ. ಅಲ್ಲಿಗೆ ಹೋಗಿ ನಾವು ಕ್ಯಾಮ್ರಾನ ರೆಂಟಿಗೆ ತಗೊಳ್ತೀವಿ, ಯೂಸ್ ಮಾಡ್ತೀವಿ, ನಂತರ ಅವರಿಗೆ ಕ್ಯಾಮ್ರಾನ ವಾಪಸ್ ಕೊಡ್ತೀವಿ. ಅದೇ ರೀತಿ ಕಾರ್ ಬೇಕಾಗಿರುತ್ತೆ, ಸೈಕಲ್ ಬೇಕಾಗಿರುತ್ತೆ, ನಮಗೆ ಬೇಕಾದ ವಸ್ತುನ ಅಲ್ಲಿ ನಾವು ರೆಂಟಿಗೆ ಉಪಯೋಗಿಸ್ಕೊಳ್ಬೋದು, ನಂತರ ಅಲ್ಲಿಗೆ ತಮ್ಮಂದು ವಾಪಸ್ ಕೊಟ್ಟು ರೆಂಟ್ನ ಪೇ ಮಾಡಬೇಕಾಗುತ್ತೆ. ಇದನ್ನ ಲೈಬ್ರರಿ ಆಫ್ ಥಿಂಗ್ಸ್ ಅಂತ ಕರಿತೀವಿ. ಇಂಡಿಯಾದಲ್ಲಿ ಇದು ಅಷ್ಟೊಂದು ಇಲ್ಲ, ಎಲ್ಲೋ ಒಂದೋ ಎರಡೋ ಇದೆ ಅಷ್ಟೇ. ಇದು ಕೂಡ ಒಳ್ಳೆ ಬಿಸ್ನೆಸ್, ಇನ್ನು ಇದನ್ನ ಯಾರು ಬೆಂಗಳೂರಲ್ಲೂ ಕೂಡ ಸ್ಟಾರ್ಟ್ ಮಾಡಿಲ್ಲ. ನಿಮ್ಗೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಇದ್ರೆ ಇದನ್ನ ಸ್ಟಾರ್ಟ್ ಮಾಡಿ. ಕಾರ್ ರೆಂಟಿ ಕೊಡೋರ್ ಕಾಂಟ್ಯಾಕ್ಟ್, ಸೈಕಲ್ ರೆಂಟಿ ಕೊಡೋರ್ ಕಾಂಟ್ಯಾಕ್ಟ್ನೆಲ್ಲ ಮಾಡಿಕೊಂಡು ನೀವು ಒಂದೆರಡು ಸ್ಯಾಂಪಲ್ ಸೈಕಲ್ ಮತ್ತೆ ಕಾರ್ಗಳನ್ನ ನಿಲ್ಸ್ಕೊಂಡು ಥಿಂಗ್ಸ್ ಆಫ್ ಲೈಬ್ರರಿ ಅಂತ ಸ್ಟಾರ್ಟ್ ಮಾಡಿ. ಅನಂತರ ಯಾರಾದರೂ ರೆಂಟ್ಗೆ ಕೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ಕೊಡಿ, ಅಲ್ಲಿ ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ. ಇದು ಒಳ್ಳೆ ಐಡಿಯಾ ಕೂಡ. ಫ್ಯಾಕ್ಟ್ ನಂಬರ್ 8, ಮ್ಯಾಗ್ನೆಟಿಕ್ ಫ್ಲೋಟಿಂಗ್ ಬೆಡ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಮ್ಯಾಗ್ನೆಟಿಕ್ ಫ್ಲೋಟಿಂಗ್ ಬೆಡ್ ಅಂತ. ಇದು ಸುಮಾರು 900 kg ಅಷ್ಟು ತೂಕನ ತಡೆಯುತ್ತೆ. ಇದನ್ನ 4 ಕಡೆಯಿಂದ ಸರಪಣಿಗಳಿಂದ ಬಿಗಿದು ಕಟ್ಟಿರುತ್ತಾರೆ. ಸುಮಾರು ಇದು $1.6 million ಅಂತ ಅಂದ್ರೆ ₹11,20,000 ಆಗುತ್ತೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಬೆಡ್, ₹11,20,000. ಫ್ಯಾಕ್ಟ್ ನಂಬರ್ 6, ಗೂಗಲ್. ನಿಮ್ಗೆಲ್ಲ ಗೊತ್ತೇ ಇದೆ, ಗೂಗಲ್ ಅಂತ ಅನ್ನೋದು ಒಂದು ಸರ್ಚ್ ಇಂಜಿನ್. 1999 ಗೂಗಲ್ 50 million ಪೇಜಸ್ ನ ಕ್ರಿಯೇಟ್ ಮಾಡೋದಿಕ್ಕೆ ಸುಮಾರು 1 ತಿಂಗಳು ತಗೊಂಡಿತ್ತು. ಆದ್ರೆ ಈಗ ಆ ಗೂಗಲ್ 50 million ಪೇಜಸ್ ನ ಕ್ರಿಯೇಟ್ ಮಾಡೋದಿಕ್ಕೆ ಎಷ್ಟು ಸಮಯ ತಗೊಳುತ್ತೆ ಗೊತ್ತಾ? 2 ದಿನ ಅಲ್ಲ, ಕೇವಲ 2 ನಿಮಿಷ ಸಾಕು 50 million ಪೇಜಸ್ ನ ಕ್ರಿಯೇಟ್ ಮಾಡೋದಿಕ್ಕೆ. ಅಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಮತ್ತು ಸ್ಪೀಡ್ ಆಗಿದೆ. ಫ್ಯಾಕ್ಟ್ ನಂಬರ್ 5, ನಾವು ಹಲವಾರು ಚಿತ್ರಗಳನ್ನ ನೋಡಿರ್ತೀವಿ, ಅದರಲ್ಲಿ ಹೀರೋ ಚಿಕ್ಕ ಹುಡುಗ ಆಗಿರ್ತಾನೆ, ಇದ್ದಕ್ಕಿದ್ದಾಗೆ ದೊಡ್ಡ ಹುಡುಗ ಆಗ್ತಾನೆ. ಆ ಹೀರೋ ಚಿಕ್ಕ ಹುಡುಗ ಆಗಿದ್ದಾಗ ಬೇರೆ ಹುಡುಗನ ಕೈಲಿ ಆಕ್ಟ್ ಮಾಡಿಸಿರ್ತಾರೆ, ದೊಡ್ಡವನಾದ್ಮೇಲೆ ಹೀರೋ ಆಕ್ಟ್ ಮಾಡ್ತಾರೆ. ಒಂದು ಮೂವಿ ಇದೆ, ಬಾಯ್ಹುಡ್. ಈ ಮೂವಿಯಲ್ಲಿ ಚಿಕ್ಕ ಹುಡುಗನಾಗಿ ಯಾರು ನಟಿಸಿದ್ನೋ ಆತನೇ ದೊಡ್ಡವನಾದ್ಮೇಲೂ ಕೂಡ ನಟಿಸಿದ್ದಾನೆ. ಅಂದರೆ ಈ ಮೂವಿ ಸುಮಾರು 2001 2013 ಶೂಟಿಂಗ್ ನಡೆದಿದೆ. ಅಂದರೆ 13 ವರ್ಷಗಳ ಕಾಲ ಈ ಮೂವಿ ಶೂಟಿಂಗ್ನ ಮಾಡಿದ್ದಾರೆ. ನಂತರ 2014 ಈ ಮೂವಿನ ರಿಲೀಸ್ ಮಾಡಿದ್ದಾರೆ. ಆ ಮೂವಿಯ ಹೀರೋ ಹೆಸರು ಮಸೋನ್ ಅಂತ. ಈತ ಚಿಕ್ಕ ಹುಡುಗನಲ್ಲಿ ಸುಮಾರು 6-7 ವರ್ಷದಲ್ಲಿ ಇದ್ದಾಗ ಶೂಟಿಂಗ್ ಮಾಡಲಾಯಿತು. ಆನಂತರ ಆತ ದೊಡ್ಡವನಾದ್ಮೇಲೆ 18 ವರ್ಷದ ನಂತರ ಮತ್ತೆ ಆ ಮೂವಿನ ಶೂಟ್ ಮಾಡಿದ್ರು. ಮತ್ತು ಆ ಮೂವಿ ಬಜೆಟ್ ಬಂದು ಕೇವಲ 4 million ಅಂತ ಅಂದರೆ 40 lakh. ಆ ಮೂವಿ ಗಳಿಸಿದ್ದು 60 million ಹಣ. ಫ್ಯಾಕ್ಟ್ ನಂಬರ್ 4, ನಾವೆಲ್ಲ ಹಲವಾರು ರೀತಿಯ ಮೆಗಾಪಿಕ್ಸೆಲ್ ಇರುವ ಕ್ಯಾಮ್ರಾಗಳನ್ನ ಉಪಯೋಗಿಸ್ತೀವಿ. ಅಂತಂದರೆ 32 megapixel ಕ್ಯಾಮ್ರಾ, 48 megapixel ಕ್ಯಾಮ್ರಾ, 64 megapixel ಕ್ಯಾಮ್ರಾ, ಈ ರೀತಿ. ಆದರೆ ಪ್ರಪಂಚದ ಮೊದಲ ಕ್ಯಾಮ್ರಾ ಫೋನ್ಗೆ ಎಷ್ಟು MP ಇತ್ತು ಅಂತ ಗೊತ್ತಾ ನಿಮಗೆ? ಪ್ರಪಂಚದ ಮೊದಲ ಕ್ಯಾಮ್ರಾ ಫೋನ್ J-Phone ಅಂತ. ಅಂದರೆ ಜಪಾನ್ ಕಂಪನಿ ರೆಡಿ ಮಾಡಿದ ಈ ಫೋನ್ ಹೆಸರು J-Phone. ಪ್ರಪಂಚದ ಮೊದಲ ಕ್ಯಾಮ್ರಾ ಹೊಂದಿರೋ ಫೋನ್ ಅಂತ ಅಂದರೆ J-Phone. ಈ ಫೋನ್ನ ಕ್ಯಾಮ್ರಾ ಎಷ್ಟು MP ಇತ್ತು ಗೊತ್ತಾ? ಕೇವಲ 0.11 MP ಇತ್ತು ಈ ಫೋನ್ನ ಕ್ಯಾಮ್ರಾ. ಈ ಫೋನ್ 1999 ಲಾಂಚ್ ಆಯಿತು. ಮತ್ತು ಈ ಫೋನ್ನಲ್ಲಿ ಕೇವಲ ನಾವು 20 ಫೋಟೋಗಳನ್ನು ತೆಗೆಯೋಕ್ಕೆ ಮಾತ್ರ ಸಾಧ್ಯವಿತ್ತು. 20ಕ್ಕಿಂತ ಹೆಚ್ಚೇನಾದರೂ ನಾವು ತೆಗೆಯೋಕೆ ಟ್ರೈ ಮಾಡಿದ್ರೆ ಮೆಮೊರಿ ಫುಲ್ ಅಂತ ಬರೋದು. ಏಕೆಂದರೆ ಅದು ಹಳೆ ಕಾಲದಲ್ವಾ, ಅದಕ್ಕೋಸ್ಕರ ಕೇವಲ ಕಮ್ಮಿ ಸ್ಟೋರೇಜ್ ಇತ್ತು. ಫ್ಯಾಕ್ಟ್ ನಂಬರ್ 3, ಇವ್ರ ಬಗ್ಗೆ ಹೇಳೋಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಏಕೆಂದರೆ ನನಗೆ ತುಂಬ ಇಷ್ಟ ಇರೋ ಪ್ಲೇಯರ್ ಅಂತ ಅಂದರೆ ವೀರೇಂದ್ರ ಸೆಹ್ವಾಗ್. ವೀರೇಂದ್ರ ಸೆಹ್ವಾಗ್ ಅವರು ನನಗೆ
ತುಂಬಾ ಅಂದ್ರೆ ತುಂಬಾ ಇಷ್ಟ. ಯಾಕೆಂದ್ರೆ ಇವರು ಒಡೆಯೋ ಒಂದೊಂದು ಶಾರ್ಟ್ ಸಿಕ್ಸ್ ಫೋರ್ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮೊದಲ ಬಾಲ್ನಲ್ಲಿ ಫೋರ್ ಹೊಡೆದಿರೋ ಪ್ಲೇಯರ್ ಅಂತ ಅಂದ್ರೆ ಅದು ವೀರೇಂದ್ರ ಸೆಹ್ವಾಗ್ ಅವರು ಮಾತ್ರ. ವೀರೇಂದ್ರ ಸೆಹ್ವಾಗ್ ಅವರು ಸುಮಾರು 54 ಬಾರಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಮೊದಲ ಬಾಲ್ ಫೋರ್ ನ ಹೊಡೆದಿದ್ದಾರೆ. ಮೊದಲ ಬಾಲ್ ಅತಿ ಹೆಚ್ಚು ಫೋರ್ ಹೊಡೆದಿರುವ ಪ್ಲೇಯರ್ ಅಂದ್ರೆ ವೀರೇಂದ್ರ ಸೆಹ್ವಾಗ್ ಅವರು ಒಬ್ಬರೇ. ನಿಮ್ಮ ಫೇವರೇಟ್ ಕ್ರಿಕೆಟ್ ಪ್ಲೇಯರ್ ಯಾರು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಫ್ಯಾಕ್ಟ್ ನಂಬರ್ 2, ಟ್ರಾನ್ಸ್ಪರೆಂಟ್ ವುಡ್. ಏನಪ್ಪ ಇದು ಟ್ರಾನ್ಸ್ಪರೆಂಟ್ ವುಡ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈಗ ಹಲವಾರು ಬಿಲ್ಡಿಂಗ್ಗಳಿಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಹಾಕಿ ಡೆಕೋರೇಷನ್ ಮಾಡಿರ್ತಾರೆ ಮತ್ತು ಈಚೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ ಅವರು ಆ ರೀತಿ ಗ್ಲಾಸ್ನಿಂದ ಡಿಸೈನ್ ಮಾಡಿರ್ತಾರೆ. ಆದರೆ ಮುಂದೆ ಒಂದು ಕಾಲ ಬರುತ್ತೆ, ಆಗ ಟ್ರಾನ್ಸ್ಪರೆಂಟ್ ವುಡ್ಡಿಂದ ರೆಡಿ ಮಾಡ್ತಾರೆ. ನಾವೆಲ್ ವುಡ್ ಮೆಟೀರಿಯಲಿಂದ ಮಾಡಿರೋ ಟ್ರಾನ್ಸ್ಪರೆಂಟ್ ವುಡ್ ಇದು ಈಗಾಗಲೇ ಮಾರ್ಕೆಟ್ನಲ್ಲಿ ಬಂದಿದೆ, ಆದರೆ ಅತಿಯಾಗಿ ಯೂಸ್ ಮಾಡ್ತಾ ಇಲ್ಲ ಅಷ್ಟೇ. ಇದು ಗ್ಲಾಸ್ಗಿಂತ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಗ್ಲಾಸ್ ಈಸಿಯಾಗಿ ಒಡೆದೋಗುತ್ತೆ, ಆದರೆ ವುಡ್ ಅಷ್ಟು ಈಸಿಯಾಗಿ ಒಡೆದೋಗಲ್ಲ. ಇದು ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದನ್ನು ಕಿಟಕಿಗಳಿಗೆ ಮತ್ತು ಬಿಲ್ಡಿಂಗ್ಗಳಿಗೆ ಆಗಲೇ ಹಲವಾರು ಕಡೆ ಉಪಯೋಗಿಸ್ತಾ ಇದ್ದಾರೆ. ಗ್ಲಾಸ್ನ ಬದಲಾಗಿ ಈ ಟ್ರಾನ್ಸ್ಪರೆಂಟ್ ವುಡ್ನ ಉಪಯೋಗಿಸ್ಬಹುದು, ಸ್ಟ್ರಾಂಗ್ ಮತ್ತು ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಕೂಡ. ನಂಬರ್ 1, ಇದು ಪಬ್ಜಿ ಪ್ಲೇಯರ್ಸ್ಗಳಿಗಾಗಿ. ನಾವೆಲ್ಲ ಪಬ್ಜಿ ಆಡ್ತಾ ಇರ್ತೀವಿ, ನಾನು ಕೂಡ ಪಬ್ಜಿ ಆಡ್ತಾ ಇರ್ತೀನಿ. ಆದರೆ ಪಬ್ಜಿ ವರ್ಷಕ್ಕೆ ಎಷ್ಟು ದುಡಿಯುತ್ತೆ ಗೊತ್ತಾ? ಬ್ಲೂವೆಲ್ ಅನ್ನೋ ಕಂಪ್ನಿ ಪಬ್ಜಿನ ಕ್ರಿಯೇಟ್ ಮಾಡಿದ್ದು. ಆ ಬ್ಲೂವೆಲ್ ಕಂಪ್ನಿ 2018 ಸಮೀಕ್ಷೆಯ ಪ್ರಕಾರ ಎಷ್ಟು ಅರ್ನ್ ಮಾಡ್ತಾ ಇದೆ ಗೊತ್ತಾ? 2018 ಸಮೀಕ್ಷೆಯ ಪ್ರಕಾರ 1 ಬಿಲಿಯನ್ ಅಂತ ಅಂದರೆ 700 ಕೋಟಿಯಷ್ಟು ಹಣನ ವರ್ಷಕ್ಕೆ ದುಡಿದಿತ್ತು ಮತ್ತು ದಿನಕ್ಕೆ 20 ಕೋಟಿ ಅಂತ ಅಂದರೆ ಗಂಟೆಗೆ 83 ಲಕ್ಷ. ಗಂಟೆಗೆ 83 ಲಕ್ಷ ಅಂತ ಅಂದರೆ ನಿಮಿಷಕ್ಕೆ ಅಂದರೆ 1.38 ಲಕ್ಷ. ಮತ್ತು 1 ಸೆಕೆಂಡ್ಗೆ ಪಬ್ಜಿ ಎಷ್ಟು ದುಡಿಯುತ್ತಾ ಇತ್ತು ಗೊತ್ತಾ? ಸುಮಾರು 2,300 ರೂಪಾಯಿ. 1 ಸೆಕೆಂಡ್ಗೆ ಪಬ್ಜಿ ಕಂಪ್ನಿ 2,300 ರೂಪಾಯಿನ ದುಡಿತಾ ಇತ್ತು. ಟಕ್ 2,300 ರೂಪಾಯಿ, ಟಕ್ 2,300 ರೂಪಾಯಿ. ಈ ರೀತಿ ಪ್ರತಿ ಸೆಕೆಂಡ್ಗೆ 2,300 ರೂಪಾಯಿ ಕಂಪ್ನಿ ದುಡಿತಾ ಇತ್ತು. ಅದು 2018 ಸಮೀಕ್ಷೆ ಪ್ರಕಾರ. ಈಗ 2020 ಅಂದರೆ 2 ವರ್ಷ ಆಗಿದೆ ಮತ್ತು ಇದು ತುಂಬ ದೊಡ್ಡದಾಗಿ ಬೆಳೀತಾ ಹೋಗಿದೆ ಕೂಡ. ಈಗ ಪ್ರಪಂಚದಲ್ಲಿ ಅತಿ ಹೆಚ್ಚು ಆಡುವ ಗೇಮ್ ಅಂದರೆ ಪಬ್ಜಿ ಆಗಿದೆ. ಈಗ ಪಬ್ಜಿ ಅರ್ನಿಂಗ್ಸ್ ಸುಮಾರು 88% ಅಷ್ಟು ಇನ್ಕ್ರೀಸ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.